ವೆಲ್ಕಮ್ ಟೆಕ್ ಸ್ಮಾರ್ಟ್ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ನಿನ್ನೆ ನಿಮಗೆಲ್ಲ ಗೊತ್ತಾಗೆ ಫಸ್ಟು ಮತ್ತು ಸೆಕೆಂಡ್ ಸೆಮಿಸ್ಟರ್ ಟೂ ಟೌಂಡ್ ಟ್ವೆಂಟಿ ಸ್ಕೀಮ್ದು ರಿಸಲ್ಟ್ ಬಂದಿದೆ ಅದಕ್ಕೋಸ್ಕರ ಈ ವಿಡಿಯೋ ಡೀಟೇಲ್ ಮಾಡ್ತಾ ಇದ್ದೀನಿ ಭಾಳ ಸ್ಟೂಡೆಂಟ್ಸ್ಗೆ ಡೌಟ್ ಇದೆ ಈಗ ನೆಕ್ಸ್ಟ್ ಪ್ರೊಸೆಸ್ ಏನು ಆಮೇಲೆ ಕೆಲವೊಂದು ಸ್ಟೂಡೆಂಟ್ಸ್ಗೆ ಇಯರ್ ಬ್ಯಾಗ್ ಬಗ್ಗೆ ಆಮೇಲೆ ನೆಕ್ಸ್ಟ್ ರಿವ್ಯಾಲ್ಯೂಷನ್ ಬಗ್ಗೆ ಭಾಳ ಸ್ಟೂಡೆಂಟ್ಸ್ಗೆ ಡೌಟ್ ಇದೆ ಮತ್ತು ಇಷ್ಟು ಬೇಗ ರಿಸಲ್ಟ್ ಯಾಕೆ ಬಂದರು ಇದ್ರ ಬಗ್ಗೆ ಆಗಿ ಡಿಸ್ಕಸ್ ಮಾಡೋಣ ಫ್ರೆಂಡ್ಸ್ ಇದಕ್ಕೂ ಮುಂಚೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಬೆಲ್ ಕಣ ಇದೇ ರೀತಿ ಕೊಡ್ತಾ ಕೊಡ್ತಾಯಿತ್ತು ನಿಮಗೆ ಓಕೆ ಈಗ ಮೊದಲಿಗೆ ರಿಸಲ್ಟು ಇಷ್ಟು ಬೇಗ ಯಾಕೆ ಬಿಟ್ರಂತ ಯಾಕೆ ಬಿಟ್ರಂದರೆ ಈಗ ನಿಮ್ಮದು ಚೇಂಜಾ ಬ್ರಾಂಚು ಮತ್ತು ಚೇಂಜಾಫ್ ಕಾಲೇಜು ಬಿಡ್ತಾರೆ ಓಕೆ ಈಗ ರಿಸಲ್ಟ್ ಬಿಟ್ಟ ತಕ್ಷಣ ಈಗ ನೆಕ್ಸ್ಟು ಬಿಟ್ಬಿಡ್ತಾರೆ ಈಗ ನೆಕ್ಸ್ಟು ಇನ್ನು ಇದನ್ನು ಟೆನ್ ಡೇಸಲ್ಲಿ ನಿಮಗೆ ಚೇಂಜಾ ಬ್ರ್ಯಾಂಚ್ ಬಿಡ್ತಾರೆ ನೀವು ಬೇಕಂದ್ರೆ ಚೇಂಜಾ ಬ್ರಾಂಚ್ ಮಾಡ್ಕೊಬೋದು ಚೇಂಜಾಪ್ ಕಾಲೇಜ್ ಮಾಡ್ಕೋಬೋದು ಬಟ್ ಅದು ಸರ್ಟನ್ ಕ್ರೆಟೀರಿಯಾ ಇದೆ ಎಲ್ಲರಿಗೂ ಮಾಡ್ಕೊಳ್ಳೋಕ್ಕಾಗಲ್ಲ ಚೇಂಜಾ ಬ್ರಾಂಚು ಮಾಡ್ಕೊಳ್ಳೋಕ್ಕಾಗಲ್ಲ ಚೇಂಜ್ ಆಫ್ ಚೇಂಜ್ ಆಫ್ ಕಾಲೇಜು ಮಾಡ್ಕೊಳಕ ಸರ್ಟನ್ ಕ್ರೈಟೀರಿಯಾ ಇದೆ ಫೀಸ್ ಕೂಡ ಇದೆ ಕ್ರೈಟೀರಿಯಾ ಇದೆ ಟಾಪ್ ಓನ್ಲಿ ಅಲ್ಲಿ ಸೀಟ್ಸ್ ಅವೈಲೇಬಲ್ ಇದ್ದರೆ ಮಾತ್ರ ಆ ಬ್ರ್ಯಾಂಚಲ್ಲಿ ಸೀಟ್ಸ್ ಅವೈಲೇಬಲ್ ಮಾ ಅವೈಲೇಬಿಲಿಟಿ ಇದ್ದರೆ ಮಾತ್ರ ನಿಮಗೆ ಚೇಂಜ್ ಆಫ್ ಬ್ರ್ಯಾಂಚು ಮಾಡ್ಕೋಬೋದು ಓಕೆ ಚೇಂಜ್ ಆಫ್ ಕಾಲೇಜು ಕೂಡ ಅದೇ ಥರ ಓಕೆ ಈಗ ನೆಕ್ಸ್ಟು ಇದಾದ ತಕ್ಷಣ ಇಷ್ಟು ಬೇಗ ಯಾಕೆ ಬಿಟ್ಟರೆ ಅದಕ್ಕೋಸ್ಕರ ಬಿಟ್ಟಿದ್ದಾರೆ ಯಾಕಂದರೆ ಮತ್ತೆ ನಿಮ್ಮದು ಟೊ ಹೊಸ ಸ್ಕೀಮು ಟೂಸಂಡ್ ಟ್ವೆಂಟಿ ಒನ್ ಸ್ಕೀಮ್ ಅಲ್ವಾ ಈಗ ಒನ್ ಇಯರ್ ಆಯಿತು ಓಕೆ ನೀವೇ ಫಸ್ಟು ಸೊ ಅದಕ್ಕೆ ಇಷ್ಟು ಬೇಗ ಬಿಟ್ಟಿದ್ದಾರೆ ಯಾಕಂದರೆ ಸರ್ ಕಂಟ್ರಿ ಅಚೇಂಜ್ ಮಾಡಿರ್ತಾರೆ ಅದಕ್ಕೋಸ್ಕರ ಬೇಗ ರಿಸಲ್ಟ್ ಬಿಟ್ಟಿದ್ದಾರೆ ನಿಮಗೆ ಯಾಕಂದರೆ ನಿಮ್ಮದು ಅಕ್ಟೋಬರ್ ಟೆನ್ನಿಗೆ ಮುಗಿಬಿಟ್ಟಿರೋದು ಓನ್ಲಿ ಒನ್ ಮಂತಲ್ಲಿ ರಿಸಲ್ಟ್ ಬಿಟ್ಬಿಟ್ಟಿದ್ದಾರೆ ನಿಮಗೆ ಸೊ ಅದಕ್ಕೋಸ್ಕರ ಓಕೆ ಯೂಶ್ವಲಿ ಫೋರ್ಟಿ ಫೈವ್ ಡೇಸ್ ತೊಗೋತಾರೆ ರಿಸಲ್ಟ್ ಬಿಡೋಕ್ಕೆ ಲಾಸ್ಟ್ ಟು ಟು ಸ್ಕೀಮ್ ಎಲ್ಲ ಓಕೆ ಇದಾದ ತಕ್ಷಣ ರಿವ್ಯಾಲ್ಯೂಷನ್ ಬಗ್ಗೆ ನೀವು ನೀವು ಅಲ್ವಾ ಅದಕ್ಕೆ ರಿವ್ಯಾಲ್ಯೂಷನು ನೆಕ್ಸ್ಟ್ ವೀಕಲ್ಲಿ ಬಿಡ್ತಾರೆ ಈಗ ರಿಸಲ್ಟ್ ಬಿಟ್ಟಿದ್ದಾರಲ್ಲ ನೆಕ್ಸ್ಟ್ ವೀಕಲ್ಲಿ ರಿಸಲ್ಟ್ ರಿವ್ಯಾಲ್ಯೂಷನ್ ಅಪ್ಲೈ ಮಾಡೋಕ್ಕೆ ಬಿಡ್ತಾರೆ ನೀವು ರಿವ್ಯಾಲ್ಯೂಷನ್ ಅಪ್ಲೈ ಮಾಡ್ಬೋದು ಅದಾದ ತಕ್ಷಣ ರಿಸಲ್ಟು ವಿದಿನ್ ತರ್ಟಿ ಡೇಸಲ್ಲಿ ರಿಸಲ್ಟು ಬರುತ್ತೆ ರಿವೆಲೆಕ್ಷನ್ ಡೇಟು ಓಕೆ ನೆಕ್ಸ್ಟು ಈಗ ಇಯರ್ ಬಾಕ್ಸ್ ಸಿಸ್ಟಮ್ ಬಗ್ಗೆ ಫ್ರೆಂಡ್ಸ್ ನಿಮ್ಮದು ಹೊಸ ಸ್ಕೀಮ್ ಆಗುತ್ತೆ ಟೂ ತೌಸಂಡ್ ಟ್ವೆಂಟಿ ಒನ್ ಸ್ಕೀಮು ಅದು ಹೊಸ ಸ್ಕೀಮು ಅದ್ರದ್ದು ರಿವ್ಯಾಲ್ಯೂಷನ್ ಡೇಟ್ ಬಗ್ಗೆ ಸಾರಿ ಇಯರ್ ಬ್ಯಾಗ್ ಸಿಸ್ಟಮ್ ಬಗ್ಗೆ ಏನೂ ಅಪ್ಡೇಟ್ ಬಂದಿಲ್ಲ ಓಕೆ ನಾನು ವಿಚಾರಿಸಿದೆ ಓಕೆ ಯಾಕಂದರೆ ಅವ್ರು ಏನು ಅಪ್ಡೇಟ್ ಮಾಡ್ತಾ ಇಲ್ಲ ಯಾರಿಗೂ ಗೊತ್ತಿಲ್ಲ ಅನ್ಕೋತೀನಿ ಯಾಕಂದರೆ ನಾನು ಭಾಳಷ್ಟು ಜನಕ್ಕೆ ಕೇಳಿದೆ ಓಕೆ ಇನ್ನೊಂದು ವಿಟಿಯಲ್ಲಿ ವಿಚಾರಿಸಿದೆ ಅಪ್ಡೇಟ್ ಮಾಡ್ತೀವಿ ಅಪ್ಡೇಟ್ ಮಾಡ್ತೀವಿ ಅಂತ ಹೇಳ್ತಾಯಿದ್ರೆ ಕ್ಲಾರಿಟಿ ಕೊಡ್ತಾ ಇಲ್ಲ ಮೋಸ್ಟ್ ಪ್ರೊಬಬ್ಲಿ ಯಾವ ರೀತಿ ಇದೆ ಅಂತ ಗೊತ್ತಾಗ್ತಾಯಿಲ್ಲ ಓಕೆ ಅಪ್ಡೇಟ್ ಬಿಡ್ಬೋದು ಯಾಕಂದರೆ ನೀವು ಕಾಲೇಜಲ್ಲೂ ಅವ್ರು ಹೆಚ್ ಒಡಿನೂ ಹೇಳ್ತಾ ಇಲ್ಲ ಕಾಲೇಜ್ ಕಾಲೇಜ್ ಸ್ಟೂಡಿಯೋರು ಇಲ್ಲ ಆಮೇಲೆ ಪ್ರಿನ್ಸಿಪಲ್ ಅವರು ಹೇಳ್ತಾ ಇಲ್ಲ ಯಾಕಂದರೆ ಅವರು ಇಟ್ಟು ಇಂದ ಅಪ್ಡೇಟ್ ಬರಬೇಕು ಅಂತ ಹೇಳ್ತಾವ್ರೆ ಇಂಕ ಟೂ ಟ್ವೆಂಟಿ ಒನ್ ಸ್ಕೀಮ್ ಹೇಳ್ತಾ ಇದ್ದೀನಿ ಟೊ ಇಯರ್ ಸಿಸ್ಟಮ್ ಅಂತ ಕ್ಲಾರಿಟಿ ಕೊಡ್ತೀನಿ ನಿಮಗೆ ಇಯರ್ ಬ್ಯಾಗ್ ಸಿಸ್ಟಮ್ ಅಂದ್ರೆ ಏನು ಗೊತ್ತಾ ಫೋರ್ಕ್ಕಿಂತ ಜಾಸ್ತಿ ನಿಮ್ಮದು ಬ್ಯಾಕ್ಲಾಕ್ ಆದರೆ ನೀವು ನೆಕ್ಸ್ಟ್ ಇಯರ್ಗೆ ಹೋಗೋಕ್ಕಾಗಲ್ಲ ಇಯರ್ ಬ್ಯಾಕು ಹೊಳ್ಳಿ ಅದೇ ವರ್ಷ ನೀವು ಕುತ್ಕೋಬೇಕಾಗತ್ತೆ ಸೊ ಅದಕ್ಕೋಸ್ಕರ ಏರ್ ಬ್ಯಾಕ್ ಅಂತಾರೆ ಓಕೆ ಫೋರ್ಕ್ಕಿಂತ ಜಾಸ್ತಿ ಫೋರ್ ಆದರೆ ನೀವು ಎಲಿಜಿಬಲ್ ಇರ್ತೀರ ಥರ್ಡ್ ಸೆಮಿಸ್ಟಿಗೆ ಓಕೆ ಫೋರ್ಕ್ಕಿಂತ ಜಾಸ್ತಿ ಆದರೆ ಇಯರ್ ಬ್ಯಾಕ್ ಸಿಸ್ಟಮ್ ಆಗುತ್ತೆ ಇದು ಇರಲಿ ಕ್ಲಾರಿಟಿ ಓಕೆ ನಾ ಏರ್ ಬ್ಯಾಗ್ ಸ್ಟಿಮು ಇನ್ನೂ ವಿಚಾರಿಸಿ ನಿಮಗೆ ಆದಷ್ಟು ಬೇಗ ಅಪ್ಡೇಟ್ ಮಾಡ್ತೀನಿ ಬಟ್ ಇವಾಗ ಇಲ್ಲಿ ತನಕ ಅಂತೂ ಅಪ್ಡೇಟ್ ಬಂದಿಲ್ಲ ಟು ಒನ್ ಸ್ಕೀಮ್ದು ಯಾಕಂದರೆ ಮ ಟು ತೌಸಂಡ್ ಏಯ್ಟೀನ್ ಸ್ಕೀಮ್ದೆಲ್ಲ ಏರ್ ಬ್ಯಾಗ್ ಇಲ್ಲ ಅಂತ ಕ್ಯಾನ್ಸಲ್ ಆಗಿದೆ ಅವ್ರಿಗೆ ಅವರಿಗೆಲ್ಲ ಕ್ಯಾನ್ಸಲ್ ಆಗಿದೆ ನಿಮ್ಮದು ಹೊಸ ಸ್ಕೀಮ್ ಅಲ್ವಾ ಅದರಲ್ಲಿ ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಓಕೆ ಇದ್ರ ಪ್ರಕಾರ ಯಾಕಂದ್ರೆ ಅವ್ರಿಗೆ ಕೊರೋನಾ ಇತ್ತು ಸಲುವಾಗಿ ಇವಾಗ ಅದು ಏರ್ ಬ್ಯಾಗ್ನ ಕ್ಯಾನ್ಸಲ್ ಮಾಡಿದ್ದಾರೆ ಮತ್ತು ಅವ್ರದ್ದು ಲಾಸ್ಟ್ ಬ್ಯಾಚು ನಿಮ್ಮದು ಯಾವ ರೀತಿ ಅಂತ ಇನ್ನೂ ಅಪ್ಡೇಟ್ ಮಾಡಿಲ್ಲ ಮಾಡಿದ ತಕ್ಷಣ ನಾನು ಅಪ್ಡೇಟ್ ಮಾಡ್ತೀನಿ ಸೊ ಇದೇ ರೀತಿ ಅಪ್ಡೇಟ್ ಆಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ವಾಚಿಂಗ್ ಗಾಸ್ ಪ್ಲೀಸ್ ಸಬ್ಸ್ಕ್ರೈಬ್ ಲೈಕ್ ಆ್ಯಂಡ್ ಶೇರ್